Hi, இவத்தின் டாபிக் வந்து ஹேர் லாஸ், ஹேர் லாஸ் அண்ட் ஹேர் லாஸ் ட்ரீட்மெண்ட். ஸோ ஹேர் லாஸ் ரொம்ப காமன் ஆகிட்டு இருக்கு பெங்களூர் அந்த சிட்டிஸಲ್ಲಿ, ಅಥವಾ ಎಲ್ಲೇ ಆಗಲಿ ಹೇರ್ ಲಾಸ್ ಸಮಸ್ಯೆ ಎಲ್ಲರಿಗೂ ಕಾಣ್ತಾ ಇದೆ. ಓಲ್ಡರ್ ಜನರೇಷನ್ಗಿಂತ ಯಂಗರ್ ಜನರೇಷನ್ನಲ್ಲಿ ತುಂಬ ಕಾಮನ್ ಆಗಿ ಸಮಸ್ಯೆಗಳು ಕಾಣಲಿಕ್ಕೆ ಶುರುವಾಗಿದೆ. ಪೊಲ್ಯೂಷನಿಂದ ಆಗಿರ್ಬೋದು, ಅಥವಾ ವಾಟರ್ ಇಂಟೇಕ್ ಆಗಲಿ, ಅಥವಾ ವಾಟರ್ ಯೂಸೇಜ್ ಆಗಲಿ, ನ್ಯೂಟ್ರಿಷನ್ ಇಂಟೇಕ್ ಆಗಲಿ, ಸ್ಟ್ರೆಸ್ ಇರೋದ್ರಿಂದ ತುಂಬ ಹೇರ್ ಲಾಸ್ ಎಲ್ಲರಿಗೂ ಕಾಣೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ಗಳಿದೆ ನಮ್ಮ ಪಾರ್ಥಾ ಡೆಂಟಲಲ್ಲಿ? ಸೊ 3 ಟ್ರೀಟ್ಮೆಂಟ್ಸ್ ಇದೆ. ಒಂದು PRP ಅಂತ ಹೇಳ್ತಾರೆ, ಅಥವಾ ಹೇರ್ ರೀಜನರೇಷನ್ ಟ್ರೀಟ್ಮೆಂಟ್, ಹೇರ್ ಲೈನ್ ಶಿಫ್ಟಿಂಗ್, ಹಾಗೂ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ, ಇಲ್ಲ ಹೇರ್ ಪ್ಯಾಚ್. ಸೊ PRP ಅಂತ ಬಂದು ಹೇರ್ ರೀಜನರೇಷನ್ ಅಂತ ಬಂದು ತುಂಬ ಥಿನ್ನಿಂಗ್ ಆಫ್ ದ ಹೇರ್, ಅಥವಾ ತುಂಬ ಸಣ್ಣ ಆಗಿಬಿಟ್ಟಿದೆ, ತುಂಬ ಡಲ್ ಆಗಿಬಿಟ್ಟಿದೆ, ತುಂಬ ಹೇರ್ ಫಾಲಿಕಲ್ಸ್ ಎಲ್ಲ ತುಂಬ ದೂರ ದೂರದಲ್ಲಿದೆ. ಸೊ ಇಂಥವ್ರಿಗೆಲ್ಲ ಬಂದು PRP ಅಂತ ಮಾಡ್ತೀವಿ. ಸೊ ನಿಮ್ಮ ಸ್ವಂತ ಬ್ಲಡ್ನ ಡ್ರಾ ಮಾಡಿ ಅದನ್ನು ಸೆಂಟ್ರಿಫ್ಯೂಜ್ ಅಂತ ಮಾಡಿ ಅದು ಕಾನ್ಸಂಟ್ರೇಟ್ ತೊಗೊಂಡು ಇನ್ಸುಲಿನ್ ಸರಿಂಜ್ಗಳಲ್ಲಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಎಲ್ಲೆಲ್ಲಿ ಬಾಲ್ಡ್ ಹೇರ್ ಕಡಿಮೆ ಇದೆ ಅಲ್ಲಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಸೊ ಪೇನ್ ತುಂಬ ಕಡಿಮೆ ಇರುತ್ತೆ. ಇನ್ಸುಲಿನ್ಸ್ ನೀಡಲ್ ಅನ್ನಲ್ಲಿ ಚುಚ್ಚೋದು ಗೊತ್ತೂ ಆಗಲ್ಲ. ಆಫ್ಟರ್ ಎಫೆಕ್ಟ್ಸ್ ಆ ಥರ ಏನೂ ತೊಂದರೆಗಳಿರಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪದಿಂದಲೇ ನಿಮಗೆ ನಿಮ್ಮ ಆ ಡಿಫ್ರೆನ್ಸ್ನ ನೀವು ಕಾಣ್ಬೋದು. ಹೇರ್ ಮತ್ತೆ ಗ್ರೋ ಆಗ್ತಾ ಇರುತ್ತೆ, ಶೈನಿಂಗ್ ಇರುತ್ತೆ, ಮತ್ತು ಮುಂಚಿನ ಥರ ನಿಮ್ಮ ಹೇರ್ ಹೇಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಆ ಥರ ಮತ್ತೆ ಆಗೋಕ್ಕೆ ಶುರು ಕಾಣೋಕ್ಕೆ ಶುರು ಆಗುತ್ತೆ. ಇನ್ನು ಬಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಹೇರ್ ಲೈನ್ ಶಿಫ್ಟಿಂಗ್. ಸೊ ತುಂಬ ಜಾಸ್ತಿ ಕೂದಲು ಹೋಗ್ಬಿಟ್ಟಿದ್ದಾಗ, ತುಂಬ ಹೇರ್ ಪ್ಯಾಚಸ್ ಅಥವಾ ಹೇರ್ ಬಾಲ್ಡಿಂಗ್ ಶುರು ಆಗ್ಬಿಟ್ಟಾಗ ಹೇರ್ ಲೈನ್ ಶಿಫ್ಟಿಂಗ್ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಸೊ ಇದನ್ನು ಇದರಲ್ಲಿ ನಾವು FUE ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಸೊ FUE ಟೆಕ್ನಾಲಜಿ ಅಂತಂದರೆ ಈಚ್ ಹೇರ್ ಫಾಲಿಕಲ್ ಅಥವಾ ಹೇರ್ ಸ್ಟ್ರಾಂಡ್ನ ಎಲ್ಲಿ ಜಾಸ್ತಿ ಇದೆ ನಿಮ್ಮ ಕೂದಲು ಯೂಶ್ವಲಿ ಹಿಂದ್ಗಡೆಯಿಂದ ತೊಗೊಂಡು ಅದನ್ನು ಹಿಂದ್ಗಡೆ ತೊಗೊಂಡು ನಿಮ್ಮ ಎಲ್ಲೆಲ್ಲಿ ಹೇರ್ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ ಗಿಡ ನೆಟ್ಟು ಹಾಗೆ ನೆಟ್ಟುಕೊಂಡು ಅದರಲ್ಲಿ ಸ್ಕಾರಿಂಗ್ ಆಗಲಿ ತುಂಬ ಕಡಿಮೆ ಇರುತ್ತೆ, ಅಥವಾ ಸ್ಕಾರಿಂಗ್ ಇಲ್ಲ ಅಂತಲೇ ಹೇಳ್ಬೋದು. ಪೇನ್ ಅಥವಾ ಡಿಸ್ಕಂಫರ್ಟ್ ಕಂಪೇರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಈ ಟೆಕ್ನಾಲಜಿ ಬಂದು ವೆರಿ ಅಡ್ವಾನ್ಸ್ ಟೆಕ್ನಾಲಜಿ. ಸೊ ನಾವು ಪಾರ್ಥ ಡೆಂಟಲಲ್ಲಿ ಈ ಟೆಕ್ನಾಲಜಿ ಫಾಲೋ ಮಾಡ್ತಾ ಇದ್ದೀವಿ. ಇದು ಬಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಹೇರ್ ಲೈನ್ ಶಿಫ್ಟಿಂಗ್. ನೆಕ್ಸ್ಟ್ ಬಂದು ಹೇರ್ ಪ್ಯಾಚ್ ಅಂತ ಇನ್ನೊಂದು ಟ್ರೀಟ್ಮೆಂಟ್ ಇದೆ. ಸೊ ತುಂಬ ಕೂದಲು ಹೋಗ್ಬಿಟ್ಟಿದ್ದಾಗ ವೇರ್ PRP ಆಗಲಿ ಹೇರ್ ಲೈನ್ ಶಿಫ್ಟಿಂಗ್ ಆಗಲಿ ಮಾಡೋಕ್ಕಾಗದೇ ಇರೋ ಕಡೆ ಹೇರ್ ಪ್ಯಾಚ್ ಅಂತ ಹೇರ್ ಪ್ಯಾಚ್ ಸಿಸ್ಟಮ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮ್ದು ಎಕ್ಸಿಸ್ಟಿಂಗ್ ನಿಮ್ಮ ಏನು ಕೂದಲಿದೆ ಅಥವಾ ನಿಮ್ಮ ಮುಖಕ್ಕೆ ಯಾವ ಹೇರ್ ಪ್ಯಾಚ್ ಅಥವಾ ಹೇರ್ ಚೆನ್ನಾಗಿ ಕಾಣುತ್ತೆ ಅದನ್ನು ತೊಗೊಂಡು ಆ ಕೂದಲನ್ನ ತೊಗೊಂಡು ಮೆಡಿಕಲ್ ಗ್ರೇಡ್ ಗಮ್ ಆಗಲಿ ಕ್ಲಿಪ್ಸ್ ಆಗಲಿ ಯೂಸ್ ಮಾಡಿ ಅದನ್ನು ಅಂಟಿಸ್ತೀವಿ. ಸೊ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಸ್ನಾನ ಆಗಲಿ ಅವೆಲ್ಲ ಹೇಗೆ ದಿನ ನೀವು ಹೇಗೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀರ ಅದನ್ನೆಲ್ಲ ಮಾಡ್ಬೋದು. ಸೊ ಈ 3 ಆಪ್ಷನ್ಗಳಿದೆ ನಮ್ಮ ಪಾರ್ಥ ಡೆಂಟಲಲ್ಲಿ. ಇದನ್ನೆಲ್ಲ ಸ್ಪೆಷಲಿಸ್ಟ್ಗಳು ಮಾಡ್ತಾರೆ. ನಮ್ಮಲ್ಲಿ ಪಾರ್ಥ ಡೆಂಟಲಲ್ಲಿ ಓವರ್ಆಲ್ ಸೌತ್ ಇಂಡಿಯಲ್ಲಿ 130 ಬ್ರ್ಯಾಂಚಸ್ ಇದೆ. ಪೇಮೆಂಟ್ ಆಪ್ಷನ್ಸ್ ಕೂಡ ವೆರಿ ಫ್ಲೆಕ್ಸಿಬಲ್ ಇದೆ. ಮಂತ್ಲಿ EMIಗಳು ಪೇ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.